ಸ್ವಾಗತ. ನಾನು ಶಿಲ್ಪಾ. ಈಗ ಮುಖ್ಯಾಂಶಗಳು. ಶಾಂತಿ ಕದಡುತ್ತಿದ್ದ ಕಿಡಿಗೇಡಿಗಳ ಬಂಧನ. 68 ಜನರನ್ನ ಬಂಧಿಸಿ ಎಚ್ಚರಿಕೆ ಕೊಟ್ಟ ಪೊಲೀಸರು. ಸೇಫ್ ಸಿಟಿ ಚಿಂತನೆಗೆ ಒತ್ತು. ಎಸ್ಪಿ ಹರಿರಾಮ್ ಶಂಕರ್. ಕಟ್ಟಡ ಸೋರದಂತೆ ಪ್ಲಾಸ್ಟಿಕ್ ಹೊದಿಕೆ. ಮಳೆಹನಿ ಸೋರದ ಜಾಗದಲ್ಲಿ ವಾಚನಾಲಯ. ಇದು ಕೋಗಿಲಿ ಮನೆ ಗ್ರಾಮ ಪಂಚಾಯಿತಿ ದುಸ್ಥಿತಿ. ಅತಿವೃಷ್ಟಿಗೆ ಪರಿಹಾರ ಕೊಡಿ. ಕಾಡಾನೆ ತಪ್ಪಿಸಲು ಕೂಡಲೇ ಕಾರ್ಯಾಚರಣೆ ಮಾಡಿ. ಅರ್ಕಲ್ಗೂಡು ತಾಲೂಕು ಬೆಳೆಗಾರರ ಸಂಘದಿಂದ ಆಗ್ರಹ. ಸಕಲೇಶ್ಪುರ ಆಡಳಿತದಲ್ಲಿ ಆಸಕ್ತಿ ಕಳೆದುಕೊಂಡ ಶಾಸಕ. ಅಭಿವೃದ್ಧಿ ಕೆಲಸ ಕುರಿತು ಸಂಪೂರ್ಣ ನಿರ್ಲಕ್ಷ್ಯ. ಮಾಜಿ ಶಾಸಕ ವಿಶ್ವನಾಥ್ ಆರೋಪ. ಮತ್ತು ಆಲೂರು ಪಟ್ಟಣದಲ್ಲಿ ಹೆಚ್ಚಾದ ಬೀದಿನಾಯಿ ಹಾವಳಿ. ಚಿಕ್ಕ ಮಗು ಸೇರಿದಂತೆ ಹಲವರ ಮೇಲೆ ಎಗರಿದ ನಾಯಿ. ಹುಚ್ಚುನಾಯಿ ಹಾವಳಿ ತಪ್ಪಿಸಲು ಸಾರ್ವಜನಿಕರಿಂದ ಒತ್ತಾಯ. ವಾರ್ತೆಗಳ ವಿವರ. ಪೆನ್ಷನ್ ಮೊಹಲಾ ಪೊಲೀಸ್ ಠಾಣಾ ವ್ಯಾಪ್ತಿಯೊಂದರಲ್ಲಿ ಸುಮಾರು 68 ಜನರನ್ನ ಬಂಧಿಸಿದಲ್ಲದೆ ನಗರವನ್ನ ಸೇಫ್ ಸಿಟಿ ಮಾಡಲು ಪ್ರಯತ್ನ ಶುರು ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ತಿಳಿಸಿದ್ದಾರೆ. ನಗರದ ಪೊಲೀಸ್ ವಸತಿ ಗೃಹದಲ್ಲಿ ಶುಕ್ರವಾರ ರಾತ್ರಿ 10:30 ಸಮಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೊದಲು ಬಂಧಿತರಾದ 68 ಜನ ಯುವಕರಿಗೆ ಖಡಕ್ ಎಚ್ಚರಿಕೆ ಕೊಟ್ಟರು. ಸುಖ ಸುಮ್ಮನೆ ರಸ್ತೆಯಲ್ಲಿ ಓಡಾಡಿಕೊಂಡು ರಸ್ತೆ ಮಧ್ಯೆ ಹಾಗೂ ಅಲ್ಲಲ್ಲಿ ಕುಳಿತು ಮದ್ಯಪಾನ ಮಾಡುವುದು, ವೀಲಿಂಗ್, ಕುಡಿದು ವಾಹನ ಚಾಲನೆ, ಹೆಲ್ಮೆಟ್ ಹಾಕದೆ ಬೈಕ್ ಓಡಿಸುವುದು ಸೇರಿದಂತೆ ಮಟ್ಕಾ, ಗ್ಯಾಮ್ಲಿಂಗ್ ಕುರಿತು ಮಾಹಿತಿ ಇತ್ತು ಎಂದರು. ಪೆನ್ಷನ್ ಮೊಹಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ಪರಿಶೀಲಿಸಿದಾಗ ವಿವಿಧ ಅಪರಾಧದಂತಹ ಚಟುವಟಿಕೆಗಳಲ್ಲಿ ಭಾಗಿಯಾದವರು ಕಂಡುಬಂದಿತ್ತು. ಒಂದು ರಾತ್ರಿಯಲ್ಲೇ 68 ಜನರನ್ನ ಬಂಧಿಸಿ ಅವರ ವೈಯಕ್ತಿಕ ಮಾಹಿತಿಯನ್ನ ಪಡೆದು ಎಚ್ಚರಿಕೆ ಕೊಟ್ಟು ಬಿಡಲಾಗಿದೆ ಎಂದರು. ಸಮಾಜ ಘಾತಕ ಚಟುವಟಿಕೆ ಬಿಟ್ಟು ನಿಮ್ಮ ಕೆಲಸ ಮುಗಿದ ಮೇಲೆ ರಾತ್ರಿ 8-9 ಗಂಟೆಯ ಒಳಗಡೆ ಮನೆ ಸೇರಿಕೊಳ್ಳಬೇಕು. ಮೊದಲ ಸಲ ನಿಮಗೆ ವಾರ್ನಿಂಗ್ ಮಾಡಿ ಕಳುಹಿಸಲಾಗುತ್ತಿದೆ. ಆದರೆ ನಿಮ್ಮ ಬಗ್ಗೆ ಪೂರ್ಣ ದಾಖಲೆ ಇದ್ದು ಮುಂದೆ ಏನಾದರೂ ನಿಮ್ಮ ಏರಿಯಾದಲ್ಲಿ ಯಾವುದೇ ಚೈನ್ ಅಥವಾ ಮನೆ ಕಳ್ಳತನ, ಗಲಾಟೆ ಹಾಗೂ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿದರೆ ಮೊದಲು ನಿಮ್ಮನ್ನೇ ಕರೆಸಿ ತನಿಖೆ ಮಾಡಲಾಗುವುದು ಎಂದು ಎಚ್ಚರಿಕೆ ಕೊಟ್ಟರು. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೆಟ್, ಇತರೆ ಸೇವನೆ ಮಾಡುವುದು, ಮತ್ತೊಬ್ಬರಿಗೆ ಕಿರಿಕಿರಿ ಮಾಡುವುದು, ಮಹಿಳೆಯರಿಗೆ ತೊಂದರೆ ಕೊಡುವುದು, ದ್ವಿಚಕ್ರ ವಾಹನದಲ್ಲಿ ಇಬ್ಬರಿಗಿಂತ ಹೆಚ್ಚು ಜನರು ಕುಳಿತು ಹೋಗುವುದು, ವೀಲಿಂಗ್ ಎಲ್ಲವನ್ನ ಬಿಡಬೇಕು. ಒಂದು ರಾತ್ರಿಯಲ್ಲಿ 68 ಜನರು ವಿವಿಧ ಅಪರಾಧದಂತಹ ಚಟುವಟಿಕೆಯಲ್ಲಿರುವವರು ಸಿಕ್ಕಿಬಿದ್ದಿದ್ದಾರೆ. ಇನ್ನು ಇಡೀ ನಗರ ಸಂಚಾರ ಮಾಡಿದರೆ ಸಾವಿರಾರು ಜನರು ಸಿಕ್ಕಿಬೀಳುತ್ತಾರೆ ಎಂದರು. ಕಾರ್ಯಾಚರಣೆ ವೇಳೆ ಮಟ್ಕಾ ದಂಧೆಯಲ್ಲಿ ತೊಡಗಿದ ಇಬ್ಬರನ್ನ ಬಂಧಿಸಿದ್ದು, ಅವರಿಂದ 30,000 ರೂಪಾಯಿ ಮತ್ತು 2 ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದೇವೆ ಎಂದರು. ಒಂದು ಏರಿಯಾ ಡಾಮಿನೇಷನ್ ಎಕ್ಸಸೈಸ್ ಇವತ್ತು ಪೆನ್ಷನ್ ಮೊಹಲ್ಲಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರುವಂತಹ ಏರಿಯಾಗಳಲ್ಲಿ ಮಾಡಿದ್ದೀವಿ. ಇದಕ್ಕೆ ಇಡೀ ಸಬ್ ಡಿವಿಷನ್ ಹಾಸನ ಸಬ್ ಡಿವಿಷನ್ DYSP ಉದಯ ಭಾಸ್ಕರ್ ಅವರ ನೇತೃತ್ವದಲ್ಲಿ ಹಾಸನ ಸಬ್ ಡಿವಿಷನ್ ಅಲ್ಲಿ ಇರುವಂತಹ ಪ್ರತಿಯೊಬ್ಬರು ಇನ್ಸ್ಪೆಕ್ಟರು ಹಾಗೂ ಸಬ್ ಇನ್ಸ್ಪೆಕ್ಟರ್ಸ್ ಇದರಲ್ಲಿ ಭಾಗವಹಿಸಿದ್ದಾರೆ. ಸುಮಾರು 50-60 ಜಾಸ್ತಿ ಸ್ಟಾಫ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇವರನ್ನು ಬೇರೆ ಬೇರೆ ಏರಿಯಾಗಳಲ್ಲಿ ಎಲ್ಲಿ ಹೋಗಿ ಕೂತ್ಕೊಂಡು ಎಣ್ಣೆ ಹೊಡಿತಾರೆ, ಅದೇ ರೀತಿ ಇಸ್ಪೇಟ್ ಆಡ್ತಾರೆ, ಅದೇ ರೀತಿ ಮಟ್ಕ ಬರೀತಾರೆ. ಈ ಏರಿಯಾಗಳನ್ನು ಐಡೆಂಟಿಫೈ ಮಾಡಿಕೊಂಡು ಸುಮಾರು ಅದೇ ರೀತಿ ಸ್ಮೋಕಿಂಗ್ ಮಾಡೋದು ಸುಮಾರು ಒಂದು 8-8.5-10 ತನಕ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸುಮಾರು 68 ಜನರಿಗೆ ನಾವು ಕರ್ಕೊಂಬಂದಿದ್ದೀವಿ. ಅದರ ಬೇಸಿಸ್ ಮೇಲೆ ಒಂದು ಮಟ್ಕ ಕೇಸು, ಸುಮಾರು 30,000 ಹತ್ರ ಕ್ಯಾಶ್, ಪಬ್ಲಿಕ್ ಪ್ಲೇಸಲ್ಲಿ ಸ್ಮೋಕಿಂಗ್ ಮಾಡಿರುವಂಥವ್ರು, ಅದೇ ರೀತಿಯಲ್ಲಿ ಡ್ರಿಂಕ್ಸ್ ಮಾಡಿರುವಂಥದ್ದು, ಟ್ರಿಪಲ್ ರೈಡಿಂಗ್, 3 ಜನ ವಿತೌಟ್ ಹೆಲ್ಮೆಟ್, ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲದೆ ಓಡಾಡಿರುವಂಥದ್ದು, ಈ ರೀತಿಯಲ್ಲಿ ಇದ್ದವರಿಗೆ ನಾವು ಕರ್ಕೊಂಬಂದಿದ್ದೀವಿ. ಈ ತರ ಎಲ್ಲರಿಗೆಲ್ಲೂ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡಿದ್ರೆ ನಿಮ್ಗೆಲ್ಲ ಕರ್ಕೊಂಬಂದು ಕೂರಿಸಿದೀವಿ ಅಂತ ಇಲ್ಲ. ನೆಕ್ಸ್ಟ್ ಟೈಮಿಂದ ನಿಮ್ಗೆ ಸಿಕ್ಕಿದ್ರೆ ಇದೇ ರೀತಿಯಲ್ಲಿ ರೋಡಲ್ಲಿ ಸಿಕ್ಕಿದ್ರೆ ನಾವು ನಿಮ್ದು ಬ್ಲಡ್ ಟೆಸ್ಟಿಂಗು, ಗಾಂಜಾ ರಿಲೇಟೆಡ್ ಏನಿದೆ ಅದನ್ನು ಚೆಕಿಂಗ್ ಮಾಡಿಸ್ತೀವಿ, ವೆಹಿಕಲ್ ಚೆಕಿಂಗ್ ಮಾಡಿಸ್ತೀವಿ, ಅದೇ ರೀತಿಯಲ್ಲಿ ಈ ಬೇರೆ ಬೇರೆ ನಿಮ್ ಕ್ರಿಮಿನಲ್ ಹಿಸ್ಟ್ರಿ ಚೆಕ್ ಮಾಡಿ ಯಾವ ರೀತಿಯಲ್ಲಿ ಟ್ಯಾಕಲ್ ಮಾಡಬೇಕು ಆ ರೀತಿ ಟ್ಯಾಕಲ್ ಮಾಡ್ತೀವಿ. ಅರ್ಥ ಆಗಲ್ಲ, ಇನ್ ಮುಂದೆ ಈ ರೀತಿ ರಾತ್ರಿ ತಿರುಗಾಡ್ತಾ ಇರ್ತೀರಾ? ಪಕ್ಕ ಸುಧಾರಣೆ ಆಗಿದ್ರೆ ನಿಮ್ಗೆ ಎಲ್ಲರಿಗೂ ಒಳ್ಳೇದು. ಎಲ್ಲರೂ ಮನೆ ಮುಟ್ಬೇಕು ಒಂದು 8:30 ಒಳಗಡೆ, ಗೊತ್ತಾಯ್ತಲ್ಲ. ಎಷ್ಟೋ ಜನ ರಾತ್ರಿ ಇದೇ ರೀತಿ ತಿರುಗಾಡಿದ ನಂತರ ಫುಲ್ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡು 17-18-19 ಎಲ್ಲ ಡೆತ್ ಆಗ್ತಾರೆ. ಯಾವನು ಹೆಲ್ಮೆಟ್ ಹಾಕಲ್ಲ, ಯಾವನು ಕುಡಿದ ನಶೆಯಲ್ಲಿ ಇರ್ತಾರೆ ಎಲ್ಲರೂ. ಈಗ ನಿಮ್ದು ಪ್ರತಿಯೊಬ್ಬರದ್ದು ಬ್ಲಡ್ ಟೆಸ್ಟಿಂಗ್ ಮಾಡಿ. ಬಂಧಿತರನ್ನ ಬಿಡಿಸಿಕೊಂಡು ಹೋಗಲು ಪೋಷಕರು ಜಮಾಯಿಸಿದರು. ನಗರಸಭೆ ಅಧ್ಯಕ್ಷ ಮೋಹನ್ ಕೂಡ ಸ್ಥಳಕ್ಕೆ ಆಗಮಿಸಿ ಬಂಧಿತರಿಗೆ ಎಚ್ಚರಿಕೆ ಕೊಟ್ಟು ಬಿಡಿ ಎಂದು ಮನವಿ ಮಾಡಿದರು. ಬೇಲೂರು ತಾಲೂಕಿನ ತಗರೆ ಗ್ರಾಮದಲ್ಲಿನ ಕೋಗಿಲಿ ಮನೆ ಗ್ರಾಮ ಪಂಚಾಯಿತಿ ಕಟ್ಟಡ ದುಸ್ಥಿತಿಯಿಂದಾಗಿ ಕೂಡಿದ್ದು, ಮೇಲ್ಚಾವಣಿಗೆ ಟಾರ್ಪಲಿನ್ ಹೊದಿಕೆ ಮಾಡಿರುವ ದೃಶ್ಯ ಕಟ್ಟಡದ ದುಸ್ಥಿತಿಗೆ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಪಂಚಾಯಿತಿ ಕಚೇರಿಗೆ ಎಂಟ್ರಿ ಕೊಟ್ಟರೆ ಸಾಕು, ಸೋರುತ್ತಿರುವ ಮಳೆ ನೀರು, ಅಲ್ಲಲ್ಲಿ ಹೆಂಚಿನ ನೀರಿಗೆ ಇಟ್ಟ ಬಕೆಟುಗಳು, ಮಳೆ ನೀರು ಒಳಬರದಂತೆ ಕಚೇರಿ ಮೇಲ್ಚಾವಣಿಗೆ ಹಾಕಿದ ಟಾರ್ಪಲಿನ್,
ಹಬ್ಬ ಒಂದೇ ಎರಡೇ ಇಂತಹ ಹೈಟೆಕ್ ನಗರೀಕ ಕಾಲವೇ ನಾಚುವಂತಹ ಗ್ರಾಮ ಪಂಚಾಯಿತಿ ಕಟ್ಟಡದ ದುಸ್ಥಿತಿ ನಿಜಕ್ಕೂ ಸರ್ಕಾರದ ಆಡಳಿತ ಪ್ರತಿಬಿಂಬವೇ ಅಥವಾ ಇಚ್ಛಾಶಕ್ತಿ ಇಲ್ಲದ ರಾಜಕೀಯ ಮುಖಂಡರ ಸೋಗಲಾಡಿತನವೇ ಎಂಬಂತೆ ಕಾಣುತ್ತಿದೆ ಈ ಗ್ರಾಮ ಪಂಚಾಯಿತಿ ಕಟ್ಟಡ ಗ್ರಾಮೀಣ ಪಾಲಿನ ಜನಸಾಮಾನ್ಯರಿಗೆ ಸೂರು ಸೇರಿದಂತೆ ಹತ್ತಾರು ಸವಲತ್ತುಗಳಿಗೆ ಆಸರಿಯಾದ ಆಡಳಿತ ಸೌಧದ ದುಸ್ಥಿತಿ ನಿಜಕ್ಕೂ ಶೋಚನೀಯವೇ ಸರಿ ಇಂತಹ ದುಸ್ಥಿತಿ ಕಟ್ಟಡ ಕಾಣಸಿಗುವುದು ತಾಲೂಕಿನ ಕೋಗಿಲಮನೆ ಗ್ರಾಮ ಪಂಚಾಯಿತಿಯ ಕಟ್ಟಡ ಕೇಂದ್ರ ಸರ್ಕಾರ ಈ ಹಿಂದೆ ಪ್ರತಿ ಗ್ರಾಮ ಪಂಚಾಯಿತಿ ಗ್ರಾಮೀಣ ಪಾಲಿಗೆ ಆಡಳಿತದ ಸೌಧವಾಗಬೇಕಾಗಿದೆ ಎಂಬ ಪರಿಕಲ್ಪನೆಯ ಅಡಿಯಲ್ಲಿ ಅಂತಿನ ಸರ್ಕಾರ ರಾಜೀವ್ ಗಾಂಧಿ ಸೇವಾ ಕೇಂದ್ರವನ್ನು ಪ್ರತಿ ಪಂಚಾಯಿತಿಯಲ್ಲಿ ತನ್ನದೇ ಆದ ಸ್ವತಃ ಕಟ್ಟಡ ನಿರ್ಮಾಣಕ್ಕೆ ಮುನ್ನುಡಿ ಬರೆದರು ಕೋಗಿಲಮನೆ ಗ್ರಾಮ ಪಂಚಾಯಿತಿಯಲ್ಲಿ ಮಾತ್ರ ಅದೇ ಹಳೆಯ ಕಟ್ಟಡದ ನಡುವೆ ಸಾರ್ವಜನಿಕರ ನಿತ್ಯ ಕೆಲಸ ಮಾಡುತ್ತಿದ್ದಾರೆ ಈಗಾಗಲೇ ಸರ್ಕಾರ 100 ಅಂಶಗಳಲ್ಲಿ ಬಹುತೇಕ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿಯಲ್ಲಿ ಅನುಷ್ಠಾನ ಮಾಡಿದ್ದು ಉದ್ಯೋಗ ಖಾತ್ರಿ ಯೋಜನೆ ಈ ಸೊತ್ತು ವಂಶವೃಕ್ಷ ತೆರಿಗೆಗಳು ಇನ್ನಿತರ ದಾಖಲೆಗಳನ್ನು ಪಡೆಯಲು ಬರುವ ಸಾರ್ವಜನಿಕರು ಕಟ್ಟಡ ದುಸ್ಥಿತಿ ಕಂಡು ಆತಂಕದಿಂದಲೇ ಬಂದು ಹೋಗುತ್ತಿದ್ದಾರೆ ಇನ್ನು ಅಧ್ಯಕ್ಷರು ಹಾಗೂ ಪಿಡಿಒ ಕೊಠಡಿಗಳ ಗೋಡೆಗಳು ಬಿರುಕಿನಿಂದಾಗಿ ಗೋಡೆ ಸಂಪೂರ್ಣ ಒದ್ದೆಯಾಗಿದ್ದು ಮೊದಲೇ ಹಸಿ ಇಟ್ಟಿಗೆಯಿಂದ ನಿರ್ಮಿಸಿದ ಕಟ್ಟಡ ಯಾವ ಟೈಮ್ನಲ್ಲಿ ಕುಸಿಯುತ್ತದೆ ಎಂಬುದು ಗೊತ್ತಿಲ್ಲ ಸದ್ಯ ದುಸ್ಥಿತಿ ಕಟ್ಟಡದೊಳಗಡೆ ಪಂಚಾಯಿತಿ ಗ್ರಂಥಾಲಯ ಕಾರ್ಯನಿರ್ವಹಿಸುತ್ತಿದೆ ಒದುಗುರು ಇಲ್ಲದೆ ನೀರು ಸೋರದ ಕಡೆಯಲ್ಲಿ ಪುಸ್ತಕಗಳನ್ನು ಜೋಡಿಸಲಾಗಿದೆ ಜೋರು ಮಳೆ ಬಂದರೆ ಸಾಕು ಪುಸ್ತಕಗಳು ಕೂಡ ಒದ್ದೆಯಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಪಂಚಾಯಿತಿ ಆಡಳಿತ ಅಥವಾ ಉನ್ನತ ಅಧಿಕಾರಿಗಳು ಅಥವಾ ಸ್ಥಳೀಯ ಶಾಸಕರು ಈ ಬಗ್ಗೆ ಗಮನ ನೀಡುವ ಮೂಲಕ ಜನಸಾಮಾನ್ಯರ ಆಡಳಿತ ಸೌಧಕ್ಕೆ ಹೊಸ ಕಟ್ಟಡವನ್ನು ನೀಡಲು ಮುಂದಾಗಬೇಕೆಂದು ಇಲ್ಲಿನ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಈ ಕೋಗಿಲಮನೆ ಗ್ರಾಮ ಪಂಚಾಯಿತಿ ಹಿಂದೆ ಮಂಡಲ್ ಪಂಚಾಯಿತಿ ಆಗಿತ್ತು ಮೊದಲು ಅಂದರೆ 1993ಗಿಂತ ಮುಂಚೆ ಮಂಡಲ್ ಪಂಚಾಯಿತಿಯಾಗಿ ಕಾರ್ಯನಿರ್ವಹಿಸ್ತಾ ಇತ್ತು ಅದರಿಂದ ಈಚೆಗೆ ಕೋಗಿಲಮನೆ ಗ್ರಾಮ ಪಂಚಾಯಿತಿ ಆಗಿ ಮಾರ್ಪಟ್ಟ ನಂತರ ತಗರೇಗ ಪಂಚಾಯಿತಿ ಕುಶವರ ಪಂಚಾಯಿತಿಗೆ ಸೇರ್ಪಡೆ ಆಯಿತು ಇದಕ್ಕೆ ಯಾವ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಯವರು ತಕ್ಷಣ ಇದರ ಬಗ್ಗೆ ಜಾಗೃತಿ ವಹಿಸಿ ಪ್ರಾಣಹಾನಿಗಳು ಆಗೋದನ್ನು ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳೋದಕ್ಕೆ ನಾವು ಮಾಧ್ಯಮದ ಮುಖಾಂತರ ತಿಳಿಸಲಿಕ್ಕೆ ಇಚ್ಛೆಪಡ್ತೀವಿ ಅರ್ಕಲ್ಗೂಡಿನಲ್ಲಿ ಅತಿವೃಷ್ಟಿಯಿಂದಾಗಿ ಕಾಫಿ ಬೆಳೆ ಹಾನಿಗೊಳಗಾಗಿದ್ದು ಸರ್ಕಾರ ಪರಿಹಾರ ಬಿಡುಗಡೆ ಮಾಡಬೇಕೆಂದು ತಾಲೂಕು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಎವಿ ಕೃಷ್ಣರಾಜ್ ಆಗ್ರಹಿಸಿದ್ದಾರೆ 2015ರಿಂದ 4 ವರ್ಷಗಳ ಕಾಲ ಅನಾವೃಷ್ಟಿಗೆ ಕಾಫಿ ಬೆಳೆ ಒಣಗಿ ಹೋಗಿತ್ತು ಮತ್ತೆ 3 ವರ್ಷಗಳಿಂದ ಅತಿಯಾದ ಮಳೆ ಬಿದ್ದು ಕಾಫಿ ಮೆಣಸು ಬೆಳೆ ಹಾಳಾಗುತ್ತಿದೆ ಈ ಬಾರಿ ಭಾರೀ ಪ್ರಮಾಣದಲ್ಲಿ ಕಾಫಿ ಕಾಳು ಉದುರಿ ನಷ್ಟವಾಗಿದೆ ಸರ್ಕಾರ ಪರಿಹಾರ ನೀಡಿ ಬೆಳೆಗಾರರ ಆರ್ಥಿಕ ಸಂಕಷ್ಟಕ್ಕೆ ಸ್ಪಂದಿಸಬೇಕೆಂದು ಒತ್ತಾಯಿಸಿದರು ತಾಲೂಕಿನ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ನಿಯಂತ್ರಿಸಬೇಕು ಆನೆ ದಾಳಿಗೆ ಬೆಳೆ ಕಳೆದುಕೊಂಡ ರೈತರಿಗೆ ಪರಿಹಾರ ಒದಗಿಸಬೇಕೆಂದು ಮನವಿ ಮಾಡಿದರು 2015ರಿಂದ ಸತತವಾಗಿ 4 ವರ್ಷ ಬರಗಾಲ ಇತ್ತು ಕಾಫಿ ಬೆಳೆಗಾರಿಗಂತೂ ಆ ಸಂದರ್ಭದಲ್ಲಿ ನಮ್ಮ ಕಾಫಿ ಉತ್ಪಾದನೆ ಕುಸಿತು ಹೋಗಿತ್ತು ದರನೂ ಇರಲಿಲ್ಲ ಆಗ 2019ರಿಂದ ಅಂದರೆ ಕಳೆದ 3 ವರ್ಷದಿಂದ ನಮಗೆಲ್ಲ ಗೊತ್ತಿರೋ ಹಾಗೆ ತುಂಬ ಅತಿವೃಷ್ಟಿ ಸತತವಾಗಿ ಬಿಡುವಿಲ್ಲದ ಮಳೆ ಭೂಕುಸಿತ ಮರಗಳು ಕಾಫಿ ಗಿಡದ ಮೇಲೆ ಬಿದ್ದು ಆ ರೀತಿ ನಷ್ಟ ಕಾಫಿ ಉದುರಿ ನಷ್ಟ ಪೆಪ್ಪರು ಬೀಳೆಲ್ಲ ಸ್ವರ್ಗಿ ಹೋಗಿ ಅದರೂ ನಷ್ಟ ಈ 3 ವರ್ಷದಿಂದ ಸತತವಾಗಿ ಅತಿವೃಷ್ಟಿ ನಷ್ಟ ಈ ವರ್ಷವೂ ಕೂಡ ಅದೇ ಪುನರಾವರ್ತನೆ ಆಗಿದೆ ಕಳೆದ ಜುಲೈ 1ರಿಂದ 15ರವರೆಗೆ ಮೊನ್ನೆವರೆಗೆ ಇವತ್ತು 22 ಅಂದರೆ ಒಂದು ವಾರದವರೆಗೆ ವಾರದ ಹಿಂದಿನವರೆಗೆ 30 ಇಂಚು ಮಳೆ ಆಗಿದೆ 15 ದಿವಸದಲ್ಲಿ 30 ಇಂಚು ಮತ್ತು ಇಡೀ ಅದರಿಂದ ಹಿಂದಕ್ಕೆ ಮತ್ತು ಈಚೆಗೆ 6 ಇಂಚು ಒಟ್ಟು 36 ಇಂಚು ಮಳೆ ಆಗಿದೆ ಆ 15 ದಿವಸದಲ್ಲಿ 30 ಇಂಚು ಮಳೆ ಆಗಿದೆ ನಮ್ಮ ತಾಲೂಕಿನಲ್ಲಿ 4,000 ಎಕರೆ ಅಜುಬಾಜು 100-200 ಎಕರೆ ಅಜುಬಾಜು ಒಂದು 4,000 ಎಕರೆ ಇದೆ ನಿಖರ ಅಂಕಿಅಂಶ ಇಲ್ಲ ಅದು 4,000 ಎಕರೆ ಕಾಫಿ ತೋಟ ಇದೆ ಅಂತ ಈಗಾಗಲೇ ಅಂದಾಜು ಮಾಡಿದ್ದೀವಿ ಈ 4,000 ಎಕರೆಯಲ್ಲಿ ಕಾಫಿ ಮತ್ತು ಮೆಣಸು ಮುಖ್ಯ ಬೆಳೆ ಈಗಾಗಲೇ ಈ ಕಾಫಿ ಬೆಳೆಗಾರರ ಈ ಏನು ಬೇರೆ ಬೇರೆ ತಾಲೂಕು ಸಕಲೇಶ್ವರ ಆಲೂರು ಬೇಲೂರು ಹಾಗೆಯೇ ಚಿಕ್ಕಮಗಳೂರು ಕೊಡಗು ಈ ಏನು ಅತಿವೃಷ್ಟಿಯಿಂದ ಆಗಿದೆ ಸಂಘದ ನಿಕಟಪೂರ್ವ ಅಧ್ಯಕ್ಷ ನಟೇಶ್ ಕುಮಾರ್ ಸಲಹಾ ಸಮಿತಿ ಸದಸ್ಯ ದೇವರಾಜೇಗೌಡ ಚಂದ್ರಶೇಖರ್ ಗೋಷ್ಠಿಯಲ್ಲಿ ಹಾಜರಿದ್ದರು ಸಕಲೇಶ್ಪುರ ಕ್ಷೇತ್ರದಲ್ಲಿ ಸಮಸ್ಯೆಗಳು ಬಗೆಹರಿಯದಿರಲು ಶಾಸಕರ ನಿರ್ಲಕ್ಷ್ಯವೇ ಕಾರಣ ಎಂದು ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಆರೋಪಿಸಿದ್ದಾರೆ
ಸಕಲೇಶಪುರ ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಣ್ಣ ಬೆಳೆಗಾರರ ಅನುಕೂಲಕ್ಕಾಗಿ 10 HP ಒಳಗಿನ ನೀರಾವರಿ ಬಳಕೆ ಮೋಟಾರ್ಗಳಿಗೆ ಉಚಿತ ವಿದ್ಯುತ್ ನೀಡಲು ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ತೀರ್ಮಾನ ಕೈಗೊಂಡಿರುವುದು ಶ್ಲಾಘನೀಯ. ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಉಚಿತ ವಿದ್ಯುತ್ತನ್ನು ಬೆಳೆಗಾರರಿಗೆ ನೀಡಲು ತೀರ್ಮಾನಿಸಿದ್ದರು. ಹಿಂದಿನ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಸರ್ಕಾರಗಳಿಂದ ಸಾಧ್ಯವಾಗದ ಕೆಲಸವನ್ನು ಬಿಜೆಪಿ ಸರ್ಕಾರ ಮಾಡುತ್ತಿದೆ ಎಂದರು. ಇದೇ ತಿಂಗಳ 27ರಂದು ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಬೆಳೆಗಾರ ಸಂಘಟನೆಗಳು ಮಾಡುತ್ತಿರುವ ಹಾಸನ್ ಬಂದ್ಗೆ ಬೆಂಬಲ ನೀಡುತ್ತೇವೆ. ರಾಜ್ಯ ಸರ್ಕಾರ ಕಸ್ತೂರಿ ರಂಗನ್ ವರದಿಯನ್ನ ಒಪ್ಪಿಲ್ಲ. ಈ ವರದಿಯನ್ನ ಅನುಷ್ಠಾನವಾದರೆ ತಾಲೂಕಿನ ಹಲವಾರು ಕುಟುಂಬಗಳು ಬೀದಿ ಪಾಲಾಗಬೇಕಾಗುತ್ತಿದೆ ಎಂದರು. ಪರಿಸರ ರಕ್ಷಣೆಗೆ ನಮ್ಮ ವಿರೋಧವಿಲ್ಲ, ಆದರೆ ವರದಿಯನ್ನು ಜಾರಿ ಮಾಡುವ ಮೊದಲು ಸಂಬಂಧಪಟ್ಟವರು ಸ್ಥಳಕ್ಕೆ ಬಂದು ಪರಿಶೀಲಿಸಿ ನಂತರ ಮುಂದಿನ ಕ್ರಮ ಕೈಗೊಳ್ಳಬೇಕೆಂದರು. ಇನ್ನು ಸೆಕ್ಷನ್ 4 ಹೆಸರಿನಲ್ಲಿ ಅರಣ್ಯ ಇಲಾಖೆ ಹಾನುಬಾಳ್ ಹೋಬಳಿಯ 10 ಗ್ರಾಮಗಳಲ್ಲಿ ಜನರನ್ನ ಒಕ್ಕಲೆಬ್ಬಿಸಲು ಹೊರಟಿರುವುದು ಖಂಡನೀಯ. ಜನರಿಗೆ ತೊಂದರೆ ಕೊಡದಂತೆ ಅರಣ್ಯ ಇಲಾಖೆ ಅರಣ್ಯವನ್ನು ರಕ್ಷಿಸಲು ಮುಂದಾಗಬೇಕೆಂದು ಖುದ್ದು ಅರಣ್ಯ ಮಂತ್ರಿಗಳು ಆದೇಶಿಸಿದ್ದಾರೆ. ಅರಣ್ಯ ಭೂಮಿಯಲ್ಲಿ ಯಾರಾದರೂ ರೆಸಾರ್ಟ್ ಮಾಡಿದಲ್ಲಿ ಅಂತಹ ರೆಸಾರ್ಟ್ನ ತೆರವುಗೊಳಿಸಲು ನಾವು ಸಹ ಅರಣ್ಯ ಇಲಾಖೆಯ ಜೊತೆ ಕೈಜೋಡಿಸುತ್ತೇವೆ. ಆದರೆ ಅದನ್ನು ಮೀರಿ ಜನಸಾಮಾನ್ಯರಿಗೆ ತೊಂದರೆ ನೀಡಿದಲ್ಲಿ ನಾವು ಅರಣ್ಯ ಇಲಾಖೆಯ ವಿರುದ್ಧ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಪ್ರಥಮ ಬಾರಿಗೆ ಪಶ್ಚಿಮ ಘಟ್ಟದವರ ಪರವಾಗಿ ಮಲ್ನಾಡು ಪರವಾಗಿ ಸರ್ಕಾರ ಸ್ಪಂದಿಸಿ ಈ ಯೋಜನೆಗಳನ್ನ ಜಾರಿ ತರ್ತಾ ಇದೆ. ಮೋದಿಜಿಯವರು ಪಶ್ಚಿಮ ಘಟ್ಟದ ವಿಶೇಷವಾದ ಸಮಸ್ಯೆಗಳನ್ನ ನೀವು ಬಗೆಹರಿಸಿಕೊಂಡ ದೃಷ್ಟಿಯಿಂದಲೇ 18 ತಿಂಗಳ ಗಡುವು ಕೊಟ್ಟು ಕೇಂದ್ರದ ಕೃಷ್ಣಪಾಲ್ ಗುರ್ಜರ್ ಅವ್ರನ್ನ ನಾಮಿನೇಟ್ ಮಾಡಿದೆ. ಇಲ್ಲಿ 18 ತಿಂಗಳು ಅವ್ರು ಎಲ್ಲೂ ಹೋಗಂಗಿಲ್ಲ. ತಿಂಗಳಲ್ಲಿ 3 ದಿನ ಅಷ್ಟೆನ್ ಶೂನ್ ಹಾಸನ ಜಿಲ್ಲೆ ಉಳಿದಿರಬೇಕು. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 3 ದಿನ ಅಲ್ಲೇ ಉಳಿಬೇಕು, ಹಳ್ಳಿನಲ್ಲಿ ಉಳ್ಕೋಬೇಕು. ಉಳ್ಕೊಂಡು ಹಣ ಬಿಡುಗಡೆ ಸುಮಾರು 500 ಕೋಟಿ. ಇತ್ತೀಚೆಗಷ್ಟೇ ಸುರಿದ ಮಳೆಯಿಂದಾಗಿ ತಾಲೂಕಿನಲ್ಲಿ ಸುಮಾರು 350 ಕೋಟಿಗೂ ಹೆಚ್ಚು ನಷ್ಟವಾಗಿದ್ದು ಈ ಹಿನ್ನೆಲೆಯಲ್ಲಿ 500 ಕೋಟಿ ಬಿಡುಗಡೆ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದರು. ಬಿಜೆಪಿ ತಾಲೂಕು ಅಧ್ಯಕ್ಷ ಮಂಜುನಾಥ್ ಸಂಗಿ ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲೋಹಿತ್ ಜಂಬರ್ಡಿ ಋಷಿಕೇಶ್ ಹಾಜರಿದ್ದರು. ಆಲೂರು ಪಟ್ಟಣದ ಆಶಾ ಬಡಾವಣೆಯಲ್ಲಿ ಹುಚ್ಚು ನಾಯಿಯೊಂದು 3 ವರ್ಷದ ಮಗು ಸೇರಿದಂತೆ ಸುಮಾರು 15 ಜನಕ್ಕೆ ಮಾಂಸ ಕಿತ್ತು ಬರುವಂತೆ ಕಚ್ಚಿದ್ದು ಹಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಕುರಿತು ಆಲೂರು ವರದಿಗಾರ ಆದಿಲ್ ನಡೆಸಿರುವ ವಾಕ್ ಥ್ರೂ ಇಲ್ಲಿದೆ, ನೋಡಿ. ಆಲೂರು ಪಟ್ಟಣದ ಆಶಾ ಬಡಾವಣೆಯಲ್ಲಿ ನಿನ್ನೆ ಹುಚ್ಚು ನಾಯಿಯೊಂದು ಸುಮಾರು 15 ಮಕ್ಕಳಿಗೆ ಕಚ್ಚಿದೆ. ತುಂಬ ಭೀಕರವಾಗಿ ಕಚ್ಚಿ ಗಾಯ ಮಾಡಿದೆ. ಹಾಗೆಯೇ ಅವರ ಮಕ್ಕಳನ್ನು ಕಚ್ಚಿದಂತಹ ನಾಯಿ ಮತ್ತು ಪಟ್ಟಣದ ಕೆಲವೊಂದು ನಾಯಿಗಳಿಗೂ ಕೂಡ ಕಚ್ಚಿದೆ. ಈ ಬಗ್ಗೆ ಈಗ ಇಲ್ಲಿ ನಾಯಿಯಿಂದ ದಾಳಿಗೆ ಒಳಗಾದಂತಹ ವಾಹಬೋರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಬನ್ನಿ. ಮಂಜುನಾಥ್, ಆಶಾ ಬಡಾವಣೆ. ನಿನ್ನೆ ಸುಮಾರು ಒಂದು 15 ಜನ ಹುಡುಗರಿಗೆ, ಸಣ್ಣ ಸಣ್ಣ ಪುಟ್ಟ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ಲ ಹುಚ್ಚು ನಾಯಿ ಕಚ್ಚಿ ದಾಳಿ ಮಾಡೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತಹ ಮುನ್ಸಿಪಾಲ್ಟಿಯವರು, ಪಟ್ಟಣ ಪಂಚಾಯತಿಯವರು ಇದಕ್ಕೆ ಕ್ರಮ ಕೈಗೊಳ್ಳಿಸ್ಕೋಬೇಕು. ತುಂಬ 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 ಪುಟ್ಟ ಪುಟ್ಟ ಮಕ್ಕಳಿಗೆಲ್ಲ, ಶಾಲೆ ಮಕ್ಕಳಿಗೆ, ಹೋಗೋ ಬರೋರಿಗೆ, ಮತ್ತು ಅದ್ರ ಇಲ್ಲದಲ್ಲಿ ನಾಯಿಗಳಿಗೆಲ್ಲ ಕಚ್ಚಿ ದಾಳಿ ಮಾಡೋಗಿದೆ. ಅದ್ರ ಬಗ್ಗೆ ಪಟ್ಟಣ ಪಂಚಾಯತ್ರ ಸ್ವಲ್ಪ ಇದೇ ಅಲ್ಲ, ಮತ್ತು ಹೋದ ತಿಂಗಳೂ ಸಹ ಈ ಥರ ಕಚ್ಚಿ ಮತ್ತು ದಾಳಿ ಮಾಡಿರೋದ್ರಿಂದ ಇದು ಸಂಬಂಧಪಟ್ಟ ಪಟ್ಟಣ ಪಂಚಾಯತಿಯವರು ಇದಕ್ಕೆ ಕ್ರಮ ಕೈಗೊಂಡು ಆ ನಾಯಿ ಬಗ್ಗೆ ಸ್ವಲ್ಪ ಹಿಡಿಯೋದು ಮತ್ತು ಏನಾದರೂ ಮಾಡೋದ್ರಿಂದ. ಈಗ ಏನು ನಾಯಿ ಕಚ್ಚಿದೆ, 15 ಮಕ್ಕಳಿಗೆ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಕಳೆದ ತಿಂಗಳು ಕೂಡ ಒಂದು ನಾಯಿ ಇದೇ ರೀತಿ ಸುಮಾರು ಬಹಳಷ್ಟು ಜನರಿಗೆ ಕಚ್ಚಿತ್ತು, ಗಾಯಾಳುಗಳಾಗಿದ್ದರು. ಈ ನಿನ್ನೆ ಕೂಡ ಕಚ್ಚಿದೆ, ಮತ್ತು ಇವತ್ತು ಕೂಡ 2 ಮಕ್ಕಳಿಗೆ ಕಚ್ಚಿದೆ ಪೇಟೆಯಲ್ಲಿ ಅನ್ನೋವಂಥ ಒಂದು ಸುದ್ದಿ ಇದೆ. ಹಾಗಾಗಿ ಈ ಬಗ್ಗೆ ಈಗ ಏನು ಅವರು ಗಾಯಾಳು ವಾಹವರು ಮಾತಾಡಿದ್ರು ಅದನ್ನು ಕೇಳಿಸ್ಕೊಂಡ್ರಿ. ಅದೇ ರೀತಿ ಈ ಮಕ್ಕಳಿಗೆ ಮತ್ತು ಇವರನ್ನ ಕಚ್ಚಿರುವಂಥ ನಾಯಿ ಮತ್ತು ಪಟ್ಟಣದ ಕೆಲವೊಂದು ಬೀದಿ ನಾಯಿಗಳಿಗೂ ಕೂಡ ಕಚ್ಚಿದೆ. ಆ ಬೀದಿ ನಾಯಿಗಳಿಗೆ ಮತ್ತೆ ಯಾವಾಗ ಹುಚ್ಚು ತಿರುಗುತ್ತೋ ಗೊತ್ತಿಲ್ಲ, ಅದು ಮತ್ತೆ ಇನ್ನೆಷ್ಟು ಜನರ ಮೇಲೆ ದಾಳಿ ಮಾಡುತ್ತೋ ಗೊತ್ತಿಲ್ಲ. ಈ ಬಗ್ಗೆ ಸಂಬಂಧಪಟ್ಟಂತಹ ಪಟ್ಟಣ ಪಂಚಾಯತಿಯ ಅಧಿಕಾರಿಗಳು ಕ್ರಮಗಳು ಕೈಗೊಳ್ಳುತ್ತಾರೆ, ಅವರು ಈ ಬಗ್ಗೆ ಏನು ಅವರು ಹೇಳ್ತಾರೆ ಕೇಳೋಣ, ಬನ್ನಿ. ಟೌನಿಂದ ಬಂದು ಮನೆಗೆ ಬಂದೆ, ಮನೆ ಹತ್ರ ಬಂದು ಮಕ್ಕಳಿಗೆಲ್ಲ ನಾಯಿ ಕಚ್ಚಿದಂತ ಇದು ಮಾಡಿದ್ರು. ಆವಾಗ ಮುಂದಕ್ಕೆ ಹೋದ, ಇದು ನೋಡೋಕೆ ಹೋದ, ಇದು ಮಾಡೋಕ್ಕಾದಾಗ ಬಂದಿದ್ದಲ್ಲೇ ಭಯ ಕಚ್ಚಿ ತೊಡೆ ಕಚ್ಚಿದೆ, ತೊಡೆ ಕಚ್ಚಿ ಗಾಯ ಜಾಸ್ತಿ ಮಾಡಿದೆ. ಟೋಟಲ್ ಒಂದು 15 ಮಕ್ಕಳಿಗೆ ಕಚ್ಚಿದೆ. ಈಗ ಜಾಹೀರಾತು.
ಕುವೆಂಪು ಶಿಕ್ಷಣ ಸಂಸ್ಥೆ ಭುವನಹಳ್ಳಿ ಹಾಸನ. ಹಾಸನದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಕುವೆಂಪು ಶಿಕ್ಷಣ ಸಂಸ್ಥೆಯು ಹಾಸನದ ವಿದ್ಯಾರ್ಥಿಗಳಿಗೆ ಉತ್ತಮ ಬೋಧನೆ ನೀಡುತ್ತಾ ಪ್ರತಿ ವರ್ಷ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸಂಪರ್ಕಿಸಿ ಕುವೆಂಪು ಶಿಕ್ಷಣ ಸಂಸ್ಥೆ ಹಾಸನ. ದೂರವಾಣಿ ಸಂಖ್ಯೆ 9844806001. ಅಮೂಲ್ ಐಸ್ಕ್ರೀಂ ಪಾರ್ಲರ್ ಹಾಸನ ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ. ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್ ಕೆಆರ್ ಪುರಂ ಹಾಸನ. ಕಾಂಟ್ಯಾಕ್ಟ್ 9035204886. ಅಮೂಲ್ ದ ಟೇಸ್ಟ್ ಆಫ್ ಇಂಡಿಯಾ ನೌ ಇನ್ ಹಾಸನ್. ಅಕ್ಷರ ಅಕಾಡೆಮಿ ಹಾಸನ್ಸ್ ನಂಬರ್ 1 ಕೋಚಿಂಗ್ ಸೆಂಟರ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಐಎಎಸ್ ಪಿಎಸ್ಐ ಪಿಡಿಒ ಎಫ್ಡಿಎ ಎಸ್ಡಿಎ ಕೆಎಎಸ್ ಫೌಂಡೇಶನ್ ಕೋರ್ಸ್ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಎಂದೇ ಎನ್ರೋಲ್ ಆಗಿ ಅಕ್ಷರ ಅಕಾಡೆಮಿ ಪ್ರತಿಷ್ಠಿತ ತರಬೇತಿ ಕೇಂದ್ರಗಳಲ್ಲಿ ಪರಿಣಿತರಾಗಿರುವ ಅನುಭವಿ ಬೋಧಕರು ನಿರಂತರ ಅಭ್ಯಾಸಕ್ಕಾಗಿ ವಿಶಿಷ್ಟವಾದ ಲೈಬ್ರರಿ ವ್ಯವಸ್ಥೆ ಪ್ರತಿ ವಿದ್ಯಾರ್ಥಿಗೂ ಪ್ರತ್ಯೇಕ ಗಮನ ಹರಿಸಿ ಮಾರ್ಗದರ್ಶನ ನೀಡಲಾಗುವುದು ತಂತ್ರಜ್ಞಾನಾಧಾರಿತ ಸುಸಜ್ಜಿತ ತರಗತಿಗಳು ಪ್ರತಿಭಾವಂತ ಹಾಗೂ ಅಗತ್ಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ 4460448314 9964660660. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಜನಾಂಗದವರನ್ನ ತನ್ನ ಒಡಲೊಳಗೆ ಇಟ್ಟುಕೊಂಡಿರುವ ತೊಟ್ಟಿಲು ಭಾರತ. ಭಾರತ ಹಾಳಾದರೆ ಮತ್ತೊಂದು ಭಾರತ ಕಟ್ಟಲು ಸಾಧ್ಯವಿಲ್ಲ. ಈ ದೇಶವೇ ಎಲ್ಲ ಜಗತ್ತಿನ ಸಾರ್ವಭೌಮತದ ಗುರುತು ಎಂದು ಮುಖದೂರು ವಿರಕ್ತ ಮಠದ ಬಸವಲಿಂಗ ಸ್ವಾಮೀಜಿ ಹೇಳಿದ್ದಾರೆ. ಕುಲ್ಗುಡು ಪಟ್ಟಣದ ಚನ್ನಬಸವೇಶ್ವರ ಸಮುದಾಯ ಭವನದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಕಸಬಾ ವಲಯದ ಸಂಘ ಸಂಸ್ಥೆಗಳು ಊರಿನ ಮುಖಂಡರ ಸಂಯುಕ್ತಾಶ್ರಯದಲ್ಲಿ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಗ್ರಾಮಾಭಿವೃದ್ಧಿ ಯೋಜನೆ ಸ್ವಸಹಾಯ ಸಂಘ ಕಟ್ಟುವ ಮೂಲಕ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗುವಂತೆ ಮಾಡಿದ್ದಾರೆ. ಮಹಿಳೆಯರು ಕೂಡ ದುಡಿಯಬಲ್ಲರು, ಸಂಘ ಕಟ್ಟಬಲ್ಲರು ಎಂದು ಸಾಬೀತು ಮಾಡಿದ್ದಾರೆ ಎಂದರು. ಭಾರತದ ವನಿತೆಯರು ಕೇವಲ ತೊಟ್ಟಿಲು ತೂಗುವವರಲ್ಲ. ಭಾರತದ ಹೆಣ್ಣು ಮಕ್ಕಳು ಒಟ್ಟಾಗಿ ನಿಂತರೆ ರಾಷ್ಟ್ರವನ್ನ ಆಳುವ ಶಕ್ತಿ ಇದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಹೊನ್ವಳ್ಳಿ ಸತೀಶ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಿರ್ದೇಶಕಿ ಲೀಲಾವತಿ ಇನ್ನಿತರರು ಹಾಜರಿದ್ದರು. ಚಂಬುಲಿಂಗೇಶ್ವರ ವಿದ್ಯಾಸಂಸ್ಥೆಯನ್ನ ಆದಿಚುಂಚನಗಿರಿ ಮಹಾಸಂಸ್ಥಾನಕ್ಕೆ ವರ್ಗಾವಣೆ ಮಾಡುವುದನ್ನ ಪುನರ್ ಪರಿಶೀಲಿಸಿ ನಮಗೆ ಮಾರ್ಗದರ್ಶಕರಾಗಬೇಕೆಂದು ವಿದ್ಯಾಸಂಸ್ಥೆಯ ಹಿತರಕ್ಷಣಾ ಸಮಿತಿಯ ಗಂಡಸಿ ಗ್ರಾಮ ಪಂಚಾಯತಿ ಸದಸ್ಯ ಜಗದೀಶ್ ಮನವಿ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದವರು, ಶ್ರೀ ಶಂಭುಲಿಂಗೇಶ್ವರ ವಿದ್ಯಾಸಂಸ್ಥೆಯು ಸುಮಾರು 60 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ವಿದ್ಯಾಸಂಸ್ಥೆ ಇಷ್ಟು ಇತಿಹಾಸ ಹೊಂದಲು ತಾವುಗಳು ಕಾರಣಕರ್ತರಾಗಿರುವುದಕ್ಕೆ ನಾವುಗಳು ಎಲ್ಲರೂ ಅಭಾರಿಗಳಾಗಿರುತ್ತೇವೆ ಎಂದರು. ಶ್ರೀ ಶಂಭುಲಿಂಗೇಶ್ವರ ವಿದ್ಯಾಸಂಸ್ಥೆ ರಾಜ್ಯದ ಆದಿಚುಂಚನಗಿರಿ ಮಹಾಸಂಸ್ಥಾನಕ್ಕೆ ವರ್ಗಾಯಿಸುತ್ತಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯ ಸಭೆ ಕರೆದು ಎಲ್ಲರ ಒಪ್ಪಿಗೆಯನ್ನ ಪಡೆಯದೆ ವರ್ಗಾಯಿಸುವ ನಿರ್ಧಾರಕ್ಕೆ ಬಂದಿರುವುದಕ್ಕೆ ಗಂಡಸಿ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಹಳೆಯ ವಿದ್ಯಾರ್ಥಿಗಳ ಆಕ್ಷೇಪಣೆ ಇರುತ್ತದೆ ಎಂದರು. ಒಂದು ವೇಳೆ ಶ್ರೀ ಶಂಭುಲಿಂಗೇಶ್ವರ ವಿದ್ಯಾಸಂಸ್ಥೆಯನ್ನ ಮುನ್ನಡೆಸಲು ಅಸಾಧ್ಯವಾದ ಪಕ್ಷದಲ್ಲಿ ನಿಮ್ಮ ನೇತೃತ್ವದಲ್ಲಿ ಹೊಸ ಸಾಮಾನ್ಯ ಸಭೆಯನ್ನ ಕರೆದು ಹೊಸ ಕಮಿಟಿ ರೂಪಿಸಿ ಈ ಹಿಂದೆ ಇದ್ದಂತೆ ವಿದ್ಯಾಸಂಸ್ಥೆಯನ್ನ ನಡೆಸಿಕೊಂಡು ಹೋದಲ್ಲಿ ನಾವುಗಳು ಅಂದರೆ ಗಂಡಸಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಹಳೆಯ ವಿದ್ಯಾರ್ಥಿಗಳು ನಿಮಗೆ ವಿಧೇಯರಾಗಿರಲು ಬಯಸುತ್ತೇವೆ ಎಂದು ಮುಕ್ತವಾಗಿ ಆಹ್ವಾನ ನೀಡಿದರು. ಶ್ರೀ ಶಂಭುಲಿಂಗೇಶ್ವರ ವಿದ್ಯಾಸಂಸ್ಥೆಯನ್ನ ಆದಿಚುಂಚನಗಿರಿ ಮಹಾಸಂಸ್ಥಾನಕ್ಕೆ ವರ್ಗಾಯಿಸುವುದನ್ನ ಈ ಕಮಿಟಿಯಲ್ಲಿ ಕೈಬಿಡಿ ಎಂಬುದು ಕಳಕಳಿಯ ಮನವಿ.
ಹಿರಿಯರು ಈ ಕೂಡಲೇ ಸೂಕ್ಷ್ಮವಾಗಿ ಇದನ್ನು ಪುನರ್ ಪರಿಶೀಲಿಸಿ ನಮಗೆ ಮಾರ್ಗದರ್ಶಕರಾಗಬೇಕು ಹಾಗೂ ಮಾರ್ಗದರ್ಶಕರಾಗಿರುತ್ತೀರಾ ಎಂದು ನಂಬಿಕೆ ಇಟ್ಟಿದ್ದೇವೆ ಎಂದರು. ಮಾಧ್ಯಮ ಮಿತ್ರರೇ, ಇವತ್ತು 1,000 ರೂಪಾಯಿಲಿ ಸರ್ಕಾರಿ ಶುಲ್ಕಕ್ಕೆ 500 ರೂಪಾಯಿ ಕಟ್ತಾರೆ, ಸಂಸ್ಥೆಗೆ 500 ರೂಪಾಯಿ ಕಟ್ತಾರೆ. 1,000ದಲ್ಲಿ ಇವರು ಇಡೀ ವರ್ಷ ಎಲ್ಲ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಬಂದಿದೆ ಈ ಸಂಸ್ಥೆ. ಇವತ್ತೇನು ಖಾಸಗಿ ಅವ್ರಿಗೆ ಕೊಟ್ಟರೆ ಇವತ್ತು ಅವ್ರು ಕೇಳಿದಷ್ಟು ನಾವು ಹಣ ಕೊಟ್ಟು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ಬೇಕಾಗತ್ತೆ. ಅಲ್ಲಿ ಎಲ್ಲರೂ ಈಗ ನಮ್ಮ ಗಂಡಸಿ ಹೋಗ್ಬಳಿಲಿ ಏನಾಗೈತೆ ಅಂದರೆ ಯಾವುದೇ ಹೊಳೆ ಇಲ್ಲ, ನದಿ ಇಲ್ಲ. ಈಗ ಹಣದ ಎಲ್ಲರಿಗೂ ಭಾಳ ಕಷ್ಟವಾಗೈತೆ. ಹಣ ಒದಗಿಸಿ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂದರೆ ಕಷ್ಟವಾಗೈತೆ. ಈ ಸಂಸ್ಥೆ ಇರೋದ್ರಿಂದವ ಸುಮಾರು ಡಾಕ್ಟ್ರುಗಳಾಗ್ಯವ್ರೆ ಈ ಸಂಸ್ಥೆಯಿಂದವ, ಈಗ ಸಬ್ ಇನ್ಸ್ಪೆಕ್ಟ್ರುಗಳಾಗ್ಯವ್ರೆ, ಉನ್ನತವಾದ ಹುದ್ದೆ ಏರಿಯವರೇ. ನಾವು ಕೂಡ ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಸುಮಾರು ಎಲ್ಲರೂ ಸಹ ಈ ವಿದ್ಯಾಭ್ಯಾಸ ಮಾಡಿ ಬಂದಿರೋದ್ರಿಂದ ಈ ಸಂಸ್ಥೆಯ ಇವತ್ತು ಖಾಸಗಿ ಅವರಿಗೆ ವಿಲೇವಾರಿ ಮಾಡಿದಂಗೆ ಈ ಸಂಸ್ಥೆಯ ಉಳಿಸ್ಬೇಕು. ಮತ್ತು ಇದಕ್ಕೆ ಈ ಸಂಸ್ಥೆ ಉಳಿಸೋಕ್ಕೆ ಈಗ ಏನು ಡಿ ಆರ್ ಐತೆ, ಈಗ ಎಲ್ಲ ಎಲ್ಲ ಸಂಘ ಸಂಸ್ಥೆಗಳು ಹೋರಾಡ್ತಾರೆ, ಈ ಸಂಸ್ಥೆ ಉಳಿಸಿರೇ ಬಡವ್ರ ಮಕ್ಕಳು. ಪತ್ರಿಕಾಗೋಷ್ಠಿಯಲ್ಲಿ ಜಿ ಜಯದೇವ್, ಪ್ರಸನ್ನ ಕುರುಡೇಗೌಡ, ಪ್ರಸನ್ನ ಕುಮಾರ್, ಮೊಹಮ್ಮದ್ ಜಮೀಲ್ ಇತರರು ಹಾಜರಿದ್ದರು. ಪೂಜಾ ರಘುನಂದನ್ ಅವರು ತಮ್ಮ ಜೀವನದ ನೈಜ ಘಟನೆ ಆಧರಿಸಿ ಬರೆದಿರುವ ಹಾಗೂ ರಂಗದಲ್ಲಿ ಪಾಲ್ಗೊಳ್ಳುವ ತಾಯಿಯಾಗುವುದೆಂದರೆ ಶೀರ್ಷಿಕೆಯಲ್ಲಿ ಪ್ರಥಮ ಬಾರಿಗೆ ಏಕವ್ಯಕ್ತಿ ರಂಗ ಪ್ರಯೋಗವು ಜುಲೈ 25ರ ಸೋಮವಾರ ಸಂಜೆ 6:30ಕ್ಕೆ ನಗರದ ಹಾಸನಂಬ ಕಲಾಕ್ಷೇತ್ರದಲ್ಲಿ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ನಿರ್ದೇಶಕ ಕೃಷ್ಣಮೂರ್ತಿ ಕವತ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾಸನಂಬ ಕಲಾಕ್ಷೇತ್ರದಲ್ಲಿ ರಂಗ ಹೃದಯ ಪ್ರಸ್ತುತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಶ್ರೀವಿದ್ಯಾ ಫೌಂಡೇಶನ್ ಸಹಯೋಗದೊಂದಿಗೆ ನಾಟಕ ಪ್ರದರ್ಶನಗೊಳ್ಳಲಿದೆ. ರಂಗ ಕಲಾವಿದೆ ಪೂಜಾ ರಘುನಂದನ್ ತಮ್ಮ ಜೀವನದ ಕಥೆಯನ್ನೇ ಆಧಾರವಾಗಿಟ್ಟುಕೊಂಡು ಏಕವ್ಯಕ್ತಿ ನಾಟಕ ಪ್ರದರ್ಶನ ಮಾಡುತ್ತಿದ್ದೇವೆ ಎಂದರು. ಅನೇಕ ಕಲಾವಿದರು ತಾಂತ್ರಿಕ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಪೂಜಾ ರಘುನಂದನ್ ಅವರ ಜೀವನದಲ್ಲಿನ ತಾಯ್ತನದ ನೈಜ ಘಟನೆಯನ್ನು ರಂಗಭೂಮಿಯಲ್ಲಿ ಪ್ರದರ್ಶಿಸಲು ತಂಡ ಮುಂದಾಗಿದ್ದು, ಸಮಾಜಕ್ಕೆ ತಾಯ್ತನದ ಬಗ್ಗೆ ಹಾಗೂ ಮಕ್ಕಳನ್ನು ದತ್ತು ಪಡೆಯುವ ಬಗ್ಗೆ ಉತ್ತಮ ಸಂದೇಶ ನೀಡುವ ಉದ್ದೇಶವಾಗಿದೆ ಎಂದು ಮಾಹಿತಿ ನೀಡಿದರು. ಎಲ್ರಿಗೂ ಅನಾಥ ಪ್ರಜ್ಞೆ ಕಾಡ್ತಾ ಇದೆ ಈ ವ್ಯಾಪಾರಿ ಯುಗದ ತುಮುಲಗಳಲ್ಲಿ, ತವಕಗಳಲ್ಲಿ, ತಲ್ಲಣಗಳಲ್ಲಿ. ಈ ಅನಾಥ ಪ್ರಜ್ಞೆಯನ್ನು ನೀಗಿಸುವಂಥ ತಾಯಿ ಒಬ್ಬಳಿದಾಳಲ್ವಾ, ಅವಳು ನಮ್ಮ ತಾಯಿಯಾಗಿರ್ಬೋದು, ಮತ್ತೊಬ್ಬಳ ತಾಯಿಯಾಗಿರ್ಬೋದು, ಇನ್ನೊಬ್ಬರ ತಾಯಿಯಾಗಿರ್ಬೋದು, ನಾವು ತಾಯಿಯನ್ನು ಹಂಗೆ ಡಿವೈಡ್ ಮಾಡೋಕ್ಕಾಗೋದೇ ಇಲ್ಲ. ತಾಯಿ ಅಷ್ಟೇ, ಬಹಳ ಬೇಗ ನಾವು ನಿರ್ಲಿಪ್ತತೆಗೆ ಹೋಗ್ಬಿಡ್ತೀವಿ. ಪ್ರಿಯ, ಪ್ರಿಯ, ನಿರ್ಲಿಪ್ತ ಅಂತ ಮೂರು ಭಾವಗಳಿದೆಯಲ್ಲ, ಬಹಳ ಬೇಗ ಹೋಗ್ಬಿಡ್ತೀವಿ. ನಮ್ಮ ಸ್ವಲ್ಪ ಕಷ್ಟ ಬಂದರೂ ಸಾಕು, ಬದುಕಿಂದ ವಿಮುಖರಾಗ್ತೀವಿ. ಅದಕ್ಕೆ ಸಿ ಎನ್ ಮಂಜುನಾಥ್ ಒಂದು ಕಡೆ ಭಾಷಣದಲ್ಲಿ ಹೇಳಿದ್ರು, 99.9% ಮೆಂಟಲಿ ಪೇಷಂಟ್ಸ್ ಇದ್ದಾರೆ, ನಾನು ನೀವು ಸೇರಿ ಪರ್ಸೆಂಟೇಜ್ ಸ್ವಲ್ಪ ಡಿವೈಡ್ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು ಅಂತ. ಇಂಥ ತಾಕಲಾಟಗಳ ಮಧ್ಯ 5 ಸರ್ತಿ ಮಿಸ್ಕ್ಯಾರಿ ಆಗಿ, ಅಂದರೆ ಗರ್ಭಪಾತ ಅಂತ ಕರಿತೀವಿ, ಆಗಿ ಕೂಡ ತನ್ನೊಳಗಿನ ತಾಯ್ತನವನ್ನು ಕಳ್ಕೊಳ್ಳದೆ ಅದು ಬರಡಾಗದೆ ಅದು ಬತ್ತದೆ. ಈ ಜಗದ ಅನಾಥ ಪ್ರಜ್ಞೆಗೆ ತಾಯಿಯಾಗುವ ಪ್ರಕ್ರಿಯೆ ಇದೆಯಲ್ಲ, ಇದು ನನಗೆ ಬಹಳ ವಿಶೇಷ ಅನ್ನಿಸ್ತು. ಮತ್ತು ಈ ಕಾಲದ ತುರ್ತು ಅನ್ನಿಸ್ತು. ಗೆಳೆಯರು, ನಿಮಗೊಂದು ಗೊತ್ತಿರ್ಬೋದು, ಮದುವೆನೇ ಬೇಡ ಅಂತ ಹೇಳ್ತಾ ಇದ್ದಾರೆ ಯಂಗರ್ ಜನ್ರೇಷನ್, ಮಕ್ಕಳು ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಇದ್ರ ಮಧ್ಯ ಅಮ್ಮನ ತೆಕ್ಕೆಗಾಗಿ ಕಾಯ್ತಿರುವ ಕೈಗಳೆಷ್ಟು ಸಾವಿರ ಇದ್ದಾವೆ, ಎಷ್ಟು ಲಕ್ಷ ಇದ್ದಾವೆ. ಅಮ್ಮ ಅಂತ ಮುದ್ದಾಡೋದಕ್ಕೆ ಎಷ್ಟು ಮನಸ್ಸುಗಳು ಕಾಯ್ತಾ ಇದ್ದಾವೆ. ದಾರಿಲಿ, ಹೋದಲ್ಲಿ, ಗೀದಲ್ಲಿ ಸುಮಾರು ಜನ ಕಾಯ್ತಾ ಇದ್ದಾರೆ. ಅದಕ್ಕೆ ನಾವು ಬೇರೆ ಬೇರೆ ಹೆಸರು ಕೊಟ್ಟಿದ್ದೀವಿ, ಬೀದಿ ಮಕ್ಕಳು, ಮತ್ತೊಂದು ಮಕ್ಕಳು, ಮತ್ತೊಂದು ಮಕ್ಕಳು, ಮತ್ತೊಂದು ಮಕ್ಕಳು, ಅನಾಥ ಮಕ್ಕಳು. ಪತ್ರಿಕಾಗೋಷ್ಠಿಯಲ್ಲಿ ರಘುನಂದನ್, ರಂಗ ಕಲಾವಿದೆ ಪೂಜಾ ರಘುನಂದನ್, ರೋಟರಿ ನಿರ್ಗಮಿತ ಗವರ್ನರ್ ಪ್ರದೀಪ್, ಗಾಯಕಿ ಸಿಂಧು ಇತರರು ಹಾಜರಿದ್ದರು. ಹೊಳೆನರಸೀಪುರ ತಾಲೂಕಿನ ತಟ್ಟೆಕೆರೆ ಆದರ್ಶ ವಿದ್ಯಾಲಯದ ಚುನಾವಣಾ ಸಾಕ್ಷರತ್ ಕ್ಲಬ್ ವತಿಯಿಂದ ಸಮಾಜಶಾಸ್ತ್ರ ಶಿಕ್ಷಕ ಲೋಕೇಶ್ ಕೆ ಹಾಗೂ ಮಂಜುನಾಥ್ ಸ್ವಾಮಿಯವರು 2022-23 ಸಾಲಿನ ಶಾಲೆಯ ಸಂಸತ್ ಚುನಾವಣೆ ನಡೆಸಿದರು. ವಿದ್ಯಾರ್ಥಿಗಳು ಚುನಾವಣೆಗಾಗಿ ರಜೆ ಮತ್ತು ಚುನಾವಣೆಯ ಪ್ರಚಾರವನ್ನ ನೋಡಿದರು. ಇಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಜಾತಂತ್ರ ಅನುಭವವಾಯಿತು. ವಿವಿಧ ಸಂಸ್ಥೆ ಹಾಗೂ ಸರ್ಕಾರ ರಚನೆಗೆ ನಡೆಯುವ ಚುನಾವಣಾ ಮಾದರಿಯಲ್ಲಿಯೇ ಅಚ್ಚುಕಟ್ಟಾಗಿ ಸಂಘಟಿಸಿ ಮಕ್ಕಳಲ್ಲಿ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಸ್ಪಷ್ಟ ಅರಿವು ಮೂಡಲಿ ಎಂಬ ಉದ್ದೇಶದಿಂದಾಗಿ ಸರ್ಕಾರ ಜಾರಿಗೆ ತಂದಿರುವ ಶಾಲಾ ಸಂಸತ್ತು ರಚನೆ ಎಂಬ ಕಾರ್ಯಕ್ರಮ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲಾಯಿತು. ಚುನಾವಣೆಗೆ ಸಂಬಂಧಿಸಿದಂತೆ ಅಧಿಸೂಚನೆಯನ್ನು ಹೊರಡಿಸಿ ನಾಮಪತ್ರ ಸಲ್ಲಿಸಲು ಕಾಲಾವಕಾಶವನ್ನು ನಿಗದಿಪಡಿಸಲಾಗಿತ್ತು. ನಂತರ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಸೂಕ್ತ ತರಬೇತಿ ನೀಡಲಾಗಿತ್ತು.
ಚುನಾವಣಾ ಆಯೋಗ ಕೈಗೊಳ್ಳುವ ಕ್ರಮಗಳಂತೆಯೇ ಈ ಶಾಲಾ ಸಂಸತ್ತು ಚುನಾವಣೆಯಲ್ಲಿ ನೀತಿ ನಿಯಮಗಳನ್ನು ಪರಿಪಾಲನೆ ಮಾಡಲಾಗಿತ್ತು. ಮಕ್ಕಳಿಂದಲೇ ಕ್ರಮಬದ್ಧವಾಗಿ ಚುನಾವಣೆ ನಡೆಸುವ ಮೂಲಕ ವಿದ್ಯಾರ್ಥಿಗಳಿಗೆ ಚುನಾವಣೆಯ ವಿಧಿವಿಧಾನಗಳ ಬಗ್ಗೆ ಸಮಗ್ರ ಜ್ಞಾನ ಸಂಪಾದನೆಗೆ ಈ ಪ್ರಯೋಗ ಮಾಡಿರುವ ಬಗ್ಗೆ ಮುಖ್ಯೋಪಾಧ್ಯಾಯ ಮೋಹನ್ ಕುಮಾರ್ ಆಯೋಜಿಸಿದ್ದರು. ಜುಲೈ 21ರಂದು ನಾಮಪತ್ರ ಸಲ್ಲಿಸಲಾಯಿತು. ಸ್ಪರ್ಧೆಯಲ್ಲಿದ್ದ ವಿದ್ಯಾರ್ಥಿಗಳಾದ ಗೌತಮ್, ತನುಶ್ರೀ, ಸೋಹನ್, ಮೌರ್ಯ, ಡಿವಿ, ಚಿರಂತ್, ನಬೀಲ, ಸಾದಾ, ವರುಣ್, ರೋಹಿತ್, ಪ್ರಜ್ವಲ್, ವೇಣು, ನಿತಿನ್, ವಿಕಾಸ್ ಗೌಡ, ನಿಶಾಂತ್, ಫಾತಿಮಾ ಮುಂತಾದ ಸ್ಪರ್ಧಿಗಳು ಬಹಿರಂಗ ಪ್ರಚಾರಕ್ಕಿಳಿದರು. ಮಂಗಳವಾರಕ್ಕೆ ಬಹಿರಂಗ ಪ್ರಚಾರಕ್ಕೆ ತೆರೆ ಎಳೆಯಲಾಯಿತು. ಬುಧವಾರ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆಯವರೆಗೆ ಮತದಾನ ನಡೆಯಿತು. ಗುರುವಾರ 11ಕ್ಕೆ ಮತ ಎಣಿಕೆ ನಡೆಸಿ 12ಕ್ಕೆ ಫಲಿತಾಂಶ ಘೋಷಿಸಲಾಯಿತು. ಎಲ್ಲ ಚುನಾವಣಾ ಪ್ರಕ್ರಿಯೆಯಲ್ಲಿ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಆದರ್ಶ ವಿದ್ಯಾಲಯದಲ್ಲಿ ಈ ದಿನ ನಮ್ಮಲ್ಲಿ ಒಂದು ಎಲೆಕ್ಷನನ್ನು ಮಾಡ್ತಾ ಇದ್ದಾರೆ. ಇದು ಹೇಗೆ ಅಂತ ಅಂದರೆ ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರು ಅವರ ಸಹಯೋಗದಲ್ಲಿ ಇದೊಂದು ಕಾರ್ಯಕ್ರಮವನ್ನು ಸುಮಾರು ನಾವು ಈಗ ಒಂದು 6-7 ವರ್ಷದಿಂದ ತುಂಬ ಉತ್ತಮವಾಗಿ ಈ ಒಂದು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇರೋವಂಥದ್ದು. ಈ ಮೂಲಕ ನಾವು ಮಕ್ಕಳನ್ನ ಆಯ್ಕೆ ಮಾಡ್ತೀವಿ, ಮಂತ್ರಿಮಂಡಲವನ್ನು ರಚನೆ ಮಾಡ್ತೀವಿ, ಅಲ್ಲಿ ಕಾರ್ಯ ಹಂಚಿಕೆಯನ್ನು ಮಾಡ್ತೀವಿ. ಆ ಮೂಲಕ ಮಕ್ಕಳು ಆ ಲೀಡರ್ಶಿಪ್ಪನ್ನು ಹೇಗೆ ಬೆಳೆಸ್ಕೋಬೇಕು ಅನ್ನೋದನ್ನು ಒಂದು 5-6 ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ತಿಂಗಳಿಗೊಂದು ಚಟುವಟಿಕೆಗಳನ್ನು ಹಮ್ಮಿಕೊಳ್ತೀವಿ ಮಾಡ್ತೀವಿ. ಇದಕ್ಕೆ ಪೂರ್ವ ತಯಾರಿಯಾಗಿ ಫಸ್ಟು ನಮ್ಮ ಮಕ್ಕಳಿಗೆ ಒಂದು ಚುನಾವಣೆ ಅನ್ನೋ ಅಂಥ ಒಂದು ಕಾನ್ಸೆಪ್ಟು ಹೇಗೆ ಬರಬೇಕು, ಅದನ್ನು ನಾವು ಪ್ರಾಕ್ಟಿಕಲಾಗಿ ಹೇಗೆ ಮಾಡಿ ತೋರಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಸಾಕ್ಷರತಾ ಕ್ಲಬ್ಬನ್ನು ನಾವು ರಚನೆ ಮಾಡ್ತೀವಿ. ಏನು ಮುಖ್ಯ ಶಿಕ್ಷಕ ಮೋಹನ್ ಕುಮಾರ್, ಮೊದಲ ಮುಖ್ಯ ಚುನಾವಣಾ ಅಧಿಕಾರಿ ಸಮಾಜಶಾಸ್ತ್ರ ಶಿಕ್ಷಕ ಲೋಕೇಶ್ಗೆ, ಎರಡನೇ ಚುನಾವಣೆ ಅಧಿಕಾರಿಯಾಗಿ ಶಿಕ್ಷಕ ಮಂಜುನಾಥ ಸ್ವಾಮಿ, ಮೂರನೆಯ ಚುನಾವಣೆಯ ಅಧಿಕಾರಿಯಾಗಿ ಪುಷ್ಪಲತಾ, ನಾಲ್ಕನೆಯ ಚುನಾವಣಾ ಅಧಿಕಾರಿಯಾಗಿ ಸವಿತಾ, ವೀಕ್ಷಕರಾಗಿ ರಾಜೇಶ್ ರವಿ ಮೊದಲಾದವರು ಚುನಾವಣಾ ಕಾರ್ಯವನ್ನು ನಿರ್ವಹಣೆ ಮಾಡಿದರು. ಚುನಾವಣೆ ಪ್ರಾರಂಭಕ್ಕೂ ಮುನ್ನ ಬಿಇಒ ಭಾಗ್ಯಮ್ಮ ಅವರು ಟೇಪ್ ಕಟ್ ಮಾಡುವುದರ ಮೂಲಕ ಚುನಾವಣಾ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಹಣವನ್ನು ಅನಾವಶ್ಯಕವಾಗಿ ವ್ಯಯ ಮಾಡುವ ಬದಲು ಸರ್ಕಾರಿ ಶಾಲೆಗಳಿಗೆ ಏನನ್ನಾದರೂ ಕೊಡುಗೆಯಾಗಿ ನೀಡಿ ಎಂದು ಶ್ರೀಲಕ್ಷ್ಮಿ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ನ ಅಧ್ಯಕ್ಷ ನರಸಿಂಹಸ್ವಾಮಿ ಸಲಹೆ ನೀಡಿದ್ದಾರೆ. ಬೇಲೂರು ತಾಲೂಕಿನ ಮಲ್ಲಿಕಾರ್ಜುನಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಟ್ರಸ್ಟ್ ವತಿಯಿಂದ ನಡೆದ ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ತಟ್ಟೆ ಲೋಟ ವಿತರಿಸಿ ಮಾತನಾಡಿದ ಅವರು, ಕಳೆದ 2 ವರ್ಷಗಳಿಂದ ತಾಲೂಕಿನ ಸರ್ಕಾರಿ ಶಾಲೆಗೆ ಸಹಾಯ ಮಾಡುತ್ತಾ ಬಂದಿದ್ದೇನೆ. ಆರ್ಥಿಕವಾಗಿ ಅಷ್ಟೇನೂ ಸದೃಢನಲ್ಲ. ಈ ಕೆಲಸ ಆರ್ಥಿಕವಾಗಿ ಸಬಲರಾಗಿರುವ ವ್ಯಕ್ತಿಗಳಿಗೆ ಒಂದು ಆದರ್ಶವಾಗಲಿ ಎಂದು ಮಾಡುತ್ತಿದ್ದೇನೆ ಎಂದರು. ಉಳ್ಳವರು ಅನಾವಶ್ಯಕವಾಗಿ ಹಣ ವ್ಯಯ ಮಾಡುವ ಬದಲು ಸರ್ಕಾರಿ ಶಾಲೆಗಳಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶಾಲೆಗಳಿಗೆ ನನ್ನಿಂದಾಗುವ ಸಹಾಯವನ್ನು ಮಾಡಬೇಕೆಂದು ಯೋಜನೆ ಹಾಕಿಕೊಂಡಿದ್ದೇನೆ. ಯಾವುದೋ ಒಂದು ಸಂಘ ಸಂಸ್ಥೆ ಇತರೆ ಕಾರ್ಯಕ್ರಮಗಳಿಗೆ ಹಣ ನೀಡುವ ಬದಲು ಸರ್ಕಾರಿ ಶಾಲೆಗಳಿಗೆ ನೀಡಿದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ಉಪಯೋಗವಾಗುತ್ತಿದೆ ಎಂದರು. ಸಂಪೂರ್ಣವಾಗಿ ನಾನು ವಿದ್ಯಾರ್ಥಿಗಳಲ್ಲ 10ನೇ ತರಗತಿಯಲ್ಲಿ ನಾನು ಓದಿದ್ದೀನಿ. ಹಾಗೆ ಇವತ್ತಿನ ಸರ್ಕಾರಿ ಶಾಲೆ ಆಯ್ಕೆ ಕಾರಣ ಸರ್ಕಾರಿ ಶಾಲೆ ಉಳಿಬೇಕು, ಬೆಳಿಬೇಕು. ಈ ಒಂದು ನಿಟ್ಟಿನಲ್ಲಿ ಕಳೆದ 2 ವರ್ಷದಿಂದ ಕೆಲವು ಸರ್ಕಾರಿ ಶಾಲೆಗಳನ್ನು ಆಯೋಜನೆ ಮಾಡಿ ಗುರುತಿಸ್ಕೊಂಡು ಕೆಲವೊಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಆಯೋಜನೆ ಮಾಡ್ಕೊ ಬರ್ತಾ ಇದ್ದೀನಿ. ಹಾಗೆ ಇವತ್ತು ನಮ್ಮ ಬೇಲೂರು ತಾಲೂಕಿನ ಮಲ್ಲಿಕಾರ್ಜುನಪುರ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಕಳೆದ ಬಾರಿಯೂ ಕೂಡ ನಾವು ಹನುಮಂತನಗರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಈಗ ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ವಿಚಾರ ಇಷ್ಟೇನೆ, ನಾವು ಎಲ್ಲೋ ಹುಟ್ಟೋಬ್ಬನ ಊಟಕ್ಕೆ ಓಡಾಡ್ತಿರ್ತೇವೆ, ನನ್ನ ತಟ್ಟೆ ನನ್ನ ತಟ್ಟೆ ಅಂತೇಳಿ. ಸೊ ಅದ್ರ ಸಿಗೋಂತ ಖುಷಿ ಬೇರೆಲ್ಲೂ ಸಿಗಲ್ಲ. ಆ ತಟ್ಟೆ ನನ್ನ ತಟ್ಟೆ. ಮಕ್ಕಳಿಗೆ ಬಿಳಿ ವಸ್ತ್ರಗಳನ್ನ ನೀಡಿದ್ದಾರೆ. ಹೀಗೆ ಸರ್ಕಾರ, ಜನಪ್ರತಿನಿಧಿಗಳು ಸೇರಿದಂತೆ ದಾನಿಗಳು ಉತ್ತಮ ಮೂಲಭೂತ ಸೌಲಭ್ಯಗಳ ಜೊತೆಗೆ ಆಧುನಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದಾಗ ಮಾತ್ರ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಸಾಧ್ಯ ಎಂದರು. ಕಾರ್ಯಕ್ರಮದಲ್ಲಿ ಶಾಲಾ ಸಮಿತಿ ಅಧ್ಯಕ್ಷೆ ಮಮತಾ, ಮುಖ್ಯ ಶಿಕ್ಷಕಿ ರಜನಿ ರಾಣಿ, ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ನಿರ್ದೇಶಕ ಲಕ್ಷ್ಮಣ್, ಟ್ರಸ್ಟ್ ಕಾರ್ಯದರ್ಶಿ ಅನಿಲ್, ಚೂಡಾಮಣಿ ಹಾಗೂ ಇತರರು ಹಾಜರಿದ್ದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ರಾಜ್ಯಮಟ್ಟದ ನಾಟಕೋತ್ಸವ ಹಾಗೂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾಗೇಂದ್ರ ಪ್ರತಿಷ್ಠಾನದ ಅಧ್ಯಕ್ಷ ಸಿದ್ದೇಶ ನಾಗೇಂದ್ರ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಸಾಹಿತಿ ದಿಬ್ಬೂರು ರಮೇಶ್ ಅವರ ಚೊಚ್ಚಲ ಕೃತಿಯಾದ ಸಾಕಜ್ಜಿ ಮತ್ತು ನಾಯಿ ಕಥಾ ಸಂಕಲನವನ್ನು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಗೌರವ ಅಧ್ಯಕ್ಷ ರವಿ ನಾಕಲಗೂಡು ಬಿಡುಗಡೆ ಮಾಡಿ ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಶಾಂತಿ ಕದಡುತ್ತಿದ್ದ ಕಿಡಿಗೇಡಿಗಳ ಬಂಧನ. 68 ಜನರನ್ನ ಬಂಧಿಸಿ ಎಚ್ಚರಿಕೆ ಕೊಟ್ಟ ಪೊಲೀಸರು. ಸೇಫ್ ಸಿಟಿ ಚಿಂತನೆಗೆ ಒತ್ತು, ಎಸ್ಪಿ ಹರಿರಾಮ್ ಶಂಕರ್. ಕಟ್ಟಡ ಸೋರದಂತೆ ಪ್ಲಾಸ್ಟಿಕ್ ಹೊದಿಕೆ, ಮಳೆಹನಿ ಸೋರದ ಜಾಗದಲ್ಲಿ ವಾಚನಾಲಯ. ಇದು ಕೋಗಿಲಿಮನೆ ಗ್ರಾಮ ಪಂಚಾಯಿತಿ ದುಸ್ಥಿತಿ. ಅತಿವೃಷ್ಟಿಗೆ ಪರಿಹಾರ ಕೊಡಿ, ಕಾಡಾನೆ ತಪ್ಪಿಸಲು ಕೂಡಲೇ ಕಾರ್ಯಾಚರಣೆ ಮಾಡಿ, ಅರ್ಕಲ್ಗುಡು ತಾಲೂಕು ಬೆಳೆಗಾರರ ಸಂಘದಿಂದ ಆಗ್ರಹ. ಸಕಲೇಶ್ಪುರ ಆಡಳಿತದಲ್ಲಿ ಆಸಕ್ತಿ ಕಳೆದುಕೊಂಡ ಶಾಸಕ, ಅಭಿವೃದ್ಧಿ ಕೆಲಸ ಕುರಿತು ಸಂಪೂರ್ಣ ನಿರ್ಲಕ್ಷ್ಯ, ಮಾಜಿ ಶಾಸಕ ವಿಶ್ವನಾಥ್ ಆರೋಪ. ಮತ್ತು ಆಲೂರು ಪಟ್ಟಣದಲ್ಲಿ ಹೆಚ್ಚಾದ ಬೀದಿನಾಯಿ ಹಾವಳಿ, ಚಿಕ್ಕ ಮಗು ಸೇರಿದಂತೆ ಹಲವರ ಮೇಲೆ ಎಗರಿದ ನಾಯಿ, ಹುಚ್ಚುನಾಯಿ ಹಾವಳಿ ತಪ್ಪಿಸಲು ಸಾರ್ವಜನಿಕರಿಂದ ಒತ್ತಾಯ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.